ಓಕೆ, ಒಂದು ಕಡೆ ಭದ್ರತಾ ಪಡೆಯವರು ತಮ್ಮ ಕೆಲಸವನ್ನು ತಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ, ಗುಪ್ತಚರ ಇಲಾಖೆಯವರು ಬೆಂಗಳೂರನ್ನು ಉಗ್ರರು ಟಾರ್ಗೆಟ್ ಮಾಡಬಹುದು ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಎಲ್ಲೆಡೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ನಮ್ಮ ಮೆಟ್ರೋ ಸ್ಟೇಷನ್ ಮೇಲೆ ಕೂಡ ಉಗ್ರರ ದಾಳಿ ಭೀತಿ ಇದೆ ಎನ್ನುವಂತಹ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ ಮತ್ತು ಮೆಟ್ರೋ ಸ್ಟೇಷನ್ನಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭದ್ರತಾ ಪಡೆಯವರು. ಬೆಂಗಳೂರಿನ ಪೊಲೀಸರು ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ನವರು ಕೂಡ ಸಾಕಷ್ಟು ಭದ್ರತೆಯನ್ನು ತೆಗೆದುಕೊಂಡಿದ್ದಾರೆ. ಕಳೆದ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚಿನ ಭದ್ರತೆ. ಮರಳಿನ ಮೂಟೆಗಳನ್ನು ಅಡ್ಡವಿಟ್ಟು ಅಲ್ಲಿ ಪೊಲೀಸರು ಗಸ್ತು ಕಾಯ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಅಂದರೆ ಯಾವುದಾದ್ರೂ ಉಗ್ರರ ದಾಳಿಯ ಭೀತಿ ಹಿನ್ನೆಲೆಯಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ರೀತಿ ಮರಳಿನ ಮೂಟೆಗಳನ್ನು ಇಟ್ಟು ಅದರಲ್ಲಿ ಅವರು ರಕ್ಷಣೆಯನ್ನು ಪಡ್ಕೊಂಡು ಭದ್ರತೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಇಂತಹ ದೃಶ್ಯಗಳು ಕಂಡು ಬರಲ್ಲ, ಯಾಕೆಂದರೆ ಯಾವುದೇ ರಾಷ್ಟ್ರೀಯ ಹಬ್ಬಗಳಾದಂತಹ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಇಂಥ ಸಂದರ್ಭದಲ್ಲಿ ಉಗ್ರರ ದಾಳಿ ಆಗಬಹುದು ಅಂತಕ್ಕಂಥ ಎಚ್ಚರಿಕೆ ಸಿಗ್ತಾ ಇರುತ್ತೆ. ಆಗಾಗ್ಗೆ ಆಗ ಕೊಡ್ತಕ್ಕಂಥ ಭದ್ರತೆಗೂ ಈಗ ಕೊಟ್ಟಿರುವಂತಹ ಭದ್ರತೆಗೂ ಬಹಳ ವ್ಯತ್ಯಾಸ ಇದೆ. ಈ ಥರ ದೃಶ್ಯವನ್ನು ನಾವು ವಾರ್ ಫೀಲ್ಡಲ್ಲಿ ನೋಡಬಹುದು. ಅಂದರೆ ಎಲ್ಲೆಲ್ಲಿ ಯುದ್ಧಗಳು ನಡೆಯುತ್ತೆ ಅಂಥ ಕಡೆ ಈ ಥರ ರಕ್ಷಣೆಗಾಗಿ ಮರಳಿನ ಮೂಟೆಗಳನ್ನು ಇಟ್ಕೊಂಡು ಸೈನಿಕರು ಗಸ್ತು ಕಾಯ್ತಾ ಇರ್ತಾರೆ, ಅದನ್ನು ನಾವು ನೋಡಿದ್ವಿ. ಅದೇ ರೀತಿಯಾದಂತಹ ಸನ್ನಿವೇಶ ಈಗ ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಕೂಡ ಕಂಡುಬರ್ತಾ ಇದೆ. ಈಗಾಗಲೇ ಮರಳಿನ ಮೂಟೆಗಳನ್ನು ತಂದು ಅದನ್ನು ಅಡ್ಡಬಿಟ್ಟು ಕಮಾಂಡೋಸ್ ಪ್ಯಾರಾಮಿಲಿಟರಿ ಫೋರ್ಸ್ ಅವರು ಗಸ್ತು ತಿರುಗ್ತಾ ಇದ್ದಾರೆ ಮತ್ತು ರಕ್ಷಣೆಗಾಗಿ ಶಸ್ತ್ರಸಜ್ಜಿತರಾಗಿ ನಿಂತಿದ್ದಾರೆ. ಓಕೆ, ಬೆಂಗಳೂರಿನಲ್ಲಿ ಯಾವ ರೀತಿ ಬಂದೋಬಸ್ತನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನನ್ನ ನಾಲ್ವರು ಸಹೋದ್ಯೋಗಿಗಳು ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಮಾಹಿತಿಯನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಬೆಂಗಳೂರಿನಿಂದ ನನ್ನ ಕೊಲೀಗ್ ಲೋಕೇಶ್, ಪ್ರಕಾಶ್, ಉಮೇಶ್ ಮತ್ತು ಸುನಿಲ್ ನಾಲ್ಕು ಜನ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ಬೆಂಗಳೂರಿನ ಮೆಟ್ರೋ ನಿಲ್ದಾಣದಲ್ಲಿ ಭದ್ರತೆ ಹೇಗಿದೆ ಅಂತ ತಿಳ್ಕೊತೀನಿ. ನನ್ನ ಕೊಲೀಗ್ ಲೋಕೇಶ್ ನನ್ನ ಜೊತೆ ಅಲ್ಲಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಲೋಕೇಶ್, ಉಗ್ರರ ದಾಳಿಯ ಭೀತಿ ಹಿನ್ನೆಲೆಯಲ್ಲಿ ಮೆಟ್ರೋ ಸ್ಟೇಷನ್ನಲ್ಲಿ ಭದ್ರತೆ ಹೇಗಿದೆ? ಅರವಿಂದ್, ಏನು ರಾಜ್ಯಕ್ಕೆ ಉಗ್ರರ ಭೀತಿ ಇದೆ ಎನ್ನುವಂಥ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮೆಟ್ರೋ ಸ್ಟೇಷನ್ನ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಈಗಾಗಲೇ ಭದ್ರತೆ ಹೆಚ್ಚು ಪಡಿಸಿರ್ತಕ್ಕಂಥದ್ದು ದುಪ್ಪಟ್ಟು ಹೆಚ್ಚು ಪಡಿಸಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ ಈ ಹಿಂದಿಗಿಂತ ಇದ್ದಂಥ ಭದ್ರತೆಗಿಂತ ಹೆಚ್ಚು ಭದ್ರತೆಯನ್ನು ಅಳವಡಿಸಿರ್ತಕ್ಕಂಥದ್ದು, ಜೊತೆಗೆ ಪೊಲೀಸ್ ಭದ್ರತೆ ಜೊತೆಗೆ ಮಿಲಿಟರಿ ಭದ್ರತೆಯನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು. ಇಲ್ಲಿ ಯಾರೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೂ ಅವ್ರನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚಿನ ಭದ್ರತೆ ಅಂತ ನೋಡ್ತಾ ಹೋಗ್ಬೋದು. ದೃಶ್ಯಾವಳಿಗಳಲ್ಲಿ ಮರಳಿನ ಮೂಟೆಗಳನ್ನು ಹಾಕಿ ಭದ್ರತೆಯನ್ನು ಒಳಪಡಿಸಿರ್ತಕ್ಕಂಥದ್ದು. ಇಲ್ಲಿ ಯಾರೊಬ್ಬ ಈ ಹಿಂದೆ ಕೂಡ ಇಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದಿದ್ರು ಎನ್ನುವಂತಹ ಒಂದು ವಿಚಾರ ಕೂಡ ಕಂಡು ಬಂದಿತ್ತು. ಹಾಗಾಗಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಇಲ್ಲಿ ಒಂದು ಹೆಚ್ಚಿನ ಭದ್ರತೆ ಮಾಡಿರ್ತಕ್ಕಂಥದ್ದು. ಮಿಲಿಟರಿ ಅವರು ಒಂದು ಮರಳಿನ ಮೂಟೆಯನ್ನು ಅಡ್ಡವಾಗಿಟ್ಕೊಂಡು ಯಾರೇ ಉಗ್ರರು ಬಂದರೂ ತಮ್ಮ ರಕ್ಷಣೆಗೋಸ್ಕರ ಮಾಡಿಕೊಂಡು ಇಲ್ಲಿ ಯಾವುದೇ ರೀತಿ ಅನಾಹುತ ನಡೆಯದಂತೆ ತಡೆಯುವುದಕ್ಕೋಸ್ಕರ ಒಂದು ಮಿಲಿಟರಿ ಫೋರ್ಸನ್ನು ಅಳವಡಿಸಿರ್ತಕ್ಕಂಥದ್ದು. ಇಲ್ಲಿ ಎರಡು ತಂಡದಲ್ಲಿ ಒಂದು ಭದ್ರತೆ ನೀಡ್ತಾ ಇರ್ತಕ್ಕಂಥ, ಹೊರಗಡೆ ಇಲ್ಲಿ ಮಿಲಿಟರಿ ಫೋರ್ಸ್ ಇದ್ದರೆ ಒಳಗಡೆ ಪೊಲೀಸರು ಕೂಡ ಇನ್ನೊಮ್ಮೆ ಪರಿಶೀಲನೆ ಮಾಡ್ತಾರೆ. ಈ ಒಂದು ಗೇಟಲ್ಲಿ ಯಾರೂ ಕೂಡ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಪರ್ಸ್ ಇರ್ಬೋದು, ಅನುಮಾನಾಸ್ಪದ ವಸ್ತು ಇರ್ಬೋದು, ಅನುಮಾನಾಸ್ಪದ ವ್ಯಕ್ತಿ ಇರ್ಬೋದು ಕಂಡು ಬಂದರೆ ಕೂಡಲೇ ಕ್ರಮ ತೆಗೆದುಕೊಳ್ಳುವುದಕ್ಕೆ ಹೆಚ್ಚಿನ ಭದ್ರತೆಯನ್ನು ಅಳವಡಿಸಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ಬೋದು ಒಂದು ವಿಶೇಷ ಅಂತಂದರೆ ಹೈ ಅಲರ್ಟ್ ಘೋಷಣೆ ಆದಮೇಲೆ ಇಲ್ಲಿ ಮಿಲಿಟರಿ ಫೋರ್ಸನ್ನು ಅಳವಡಿಕೆ ಮಾಡತಕ್ಕಂಥದ್ದು. ಇಲ್ಲಿ ನೀವು ಗಮನಿಸ್ಬೋದಾಗುತ್ತೆ, ಏಕೆ ಅಂತಂದರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಂದರೆ ದಿನಕ್ಕೆ ಸಾವಿರಾರು ಜನರು ಈ ಒಂದು ಮೆಟ್ರೋ ಸ್ಟೇಷನಿಂದ ಬೇರೆ ಬೇರೆ ಕಡೆಗೆ ಅಂದರೆ ಬೆಂಗಳೂರಿನ ಬಹುತೇಕ ನಗರಗಳ ಕಡೆಗೆ ಹೋಗ್ತಕ್ಕಂಥ ಈ ಒಂದು ಸಂಪರ್ಕ ಕಲ್ಪಿಸುವಂಥ ಮೆಟ್ರೋ ಸ್ಟೇಷನ್ ಇದು. ಹಾಗಾಗಿ ಇಲ್ಲಿ ಹೆಚ್ಚಿನ ಭದ್ರತೆ ಅಳವಡಿಸಿರ್ತಕ್ಕಂಥದ್ದು ನೀವು ನೋಡ್ಬೋದು. ಯಾವ ರೀತಿ ಒಂದು ಭದ್ರತೆ ಪರಿಶೀಲನೆ ಮಾಡ್ತಾ ಇದ್ದಾರಂತ ಯಾರೂ ಕೂಡ ಹೋಗುವಂತಿಲ್ಲ. ಎಲ್ಲರನ್ನೂ ಕೂಡ ವಿಶೇಷವಾಗಿ ಎರಡು ಹಂತದಲ್ಲಿ ಒಂದು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು, ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಕಡೆ ಮೆಟ್ರೋ ಸ್ಟೇಷನ್ ಅವ್ರು ಮಾಡಿದ್ರೆ ಒಳಗಡೆ ಒಂದಿದೆ, ಪೊಲೀಸ್ನವರು ಕೂಡ ಒಳಗಡೆ ಒಂದು ರೀತಿಯ ಒಂದು ಬಂದಂಥ ವ್ಯಕ್ತಿಗಳನ್ನು ಪರಿಶೀಲನೆ ಮಾಡುವಂಥದ್ದು ಈಗ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮಿಲಿಟರಿ ಅವರನ್ನು ಭದ್ರತೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಅರವಿಂದ್. ಓಕೆ ಲೋಕೇಶ್, ಅದೇನೋ ಅಲ್ಲಿ ಮರಳಿನ ಮೂಟೆಗಳನ್ನು ಅಡ್ಡ ಇಟ್ಟು ಅಲ್ಲಿ ಕಮಾಂಡೋಸ್ ನಿಂತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಹಿಂದೆ ಯಾವತ್ತೂ ಕೂಡ ಇಂಥ ದೃಶ್ಯಗಳನ್ನ ನಾವು ನೋಡಿಲ್ಲ. ಅಂದರೆ ಪರಿಸ್ಥಿತಿ ಅಷ್ಟೊಂದು ಬಿಗಡಾಯಿಸಿದೆಯಾ ಮೆಟ್ರೋ ಸ್ಟೇಷನ್ ಕಡೆ ಹೇಗೆ? ಅರವಿಂದ್, ನಿಜಕ್ಕೂ ಬಿಗಡಾಯಿಸಿದೆ ಅಂತಲೇ ಹೇಳ್ಬೇಕು. ಏಕೆಂತಂದರೆ ಜಮ್ಮು ಕಾಶ್ಮೀರದಲ್ಲಿ ಇದ್ದಂಥ ಆರ್ಟಿಕಲ್ ಅನ್ನು ರದ್ದುಪಡಿಸಿದ ನಂತರ ಮತ್ತು ನಿನ್ನೆ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಮೋದಿ ಅವರು ಮಾಡಿದ ಭಾಷಣ ಮತ್ತು ರಕ್ಷಣಾ ಸಚಿವರು ಮಾಡಿದ ಭಾಷಣ ಎಲ್ಲ ಒಂದು ಕಡೆ ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಾವು ಹೈ ಅಲರ್ಟ್ ಆಗಿದ್ದು ಅಂತ ಘೋಷಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇದಾದ ಬಳಿಕ ಏನು ನಿನ್ನೆ ಸಂಜೆ 9 ಜನರು ಒಂದು ಉಗ್ರರು ಪತ್ತೆಯಾದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯವರು ಈಗ ಗುಪ್ತಚರ ಇಲಾಖೆ ನೀಡಿದಂಥ ಮಾಹಿತಿ ಮೇರೆಗೆ ಪೊಲೀಸ್ ಇಲಾಖೆಯವರು ಹೈ ಅಲರ್ಟ್ ಘೋಷಣೆ ಮಾಡಿರ್ತಕ್ಕಂಥದ್ದು. ಹೆಚ್ಚಿನದಾಗಿ ಜನ ಇರತಕ್ಕಂಥ ಜನನಿಡ ಪ್ರದೇಶ ಅಂತಂದರೆ ಇದು
ಇರೋದು ಮೆಟ್ರೋ ಸ್ಟೇಷನ್. ಹಾಗಾಗಿ ಒಂದು ಮೆಟ್ರೋ ಸ್ಟೇಷನ್ ಮಾಲ್ಗಳಲ್ಲಿ ಹೆಚ್ಚು ಭದ್ರತೆಯನ್ನು ಒದಗಿಸಿರ್ತಕ್ಕಂಥದ್ದು, ಹಾಗಾಗಿ ಒಂದು ಮರಳಿನ ಮೂಟೆಗಳನ್ನು ಹಾಕಿ ರಕ್ಷಣೆ ಮಾಡಿದ್ವು ಅಂತ ಯಾರೇ ಉಗ್ರರು ಬಂದು ರಕ್ಷಣೆ ಮಾಡೋದಕ್ಕೋಸ್ಕರ ಮಿಲಿಟರಿ ಫೋರ್ಸ್ ಅನ್ನು ಅಳವಡಿಸಿರ್ತಕ್ಕಂಥದ್ದು. ಅರವಿಂದ್, ಓಕೆ, ಲೋಕೇಶ್ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ವಿಧಾನಸೌಧಕ್ಕೆ ಹೋಗ್ತೀನಿ ನಾನು ನೇರವಾಗಿ. ನನ್ನ ಕೊಲೀಗ್ ಪ್ರಕಾಶ್ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ವಿಧಾನಸೌಧದಲ್ಲಿ ಭದ್ರತೆ ರಕ್ಷಣೆ ಅದಕ್ಕೆ ಮಾಡಿಕೊಂಡಿರ್ತಕ್ಕಂತ ತಯಾರಿ ಸಿದ್ಧತೆ ಹೇಗಿದೆ? ಅರವಿಂದ್, ಇನ್ನು ವಿಧಾನಸೌಧದಲ್ಲಿ ಸಾಕಷ್ಟು ಪೊಲೀಸ್ ಕಟ್ಟೆಚ್ಚರವನ್ನ ಕೂಡ ವಹಿಸಿರುವಂತದ್ದು. ನನ್ನಿದೀಗ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೇನೆ ನಾನು. ಇನ್ನು ವಿಧಾನಸೌಧದ ಈಸ್ಟ್ ಗೇಟ್ ಅಲ್ಲಿ ಇರುವಂತದ್ದು, ಇಲ್ಲಿ ಕೂಡ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಕಲ್ಪಿಸಿರುವಂತದ್ದು. ಈಗಾಗಲೇ ವಿಧಾನಸೌಧದ ಸುತ್ತಮುತ್ತಲೂ ಕೂಡ 5-6 ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಇಲ್ಲಿಗೆ ಭದ್ರತೆಗಂತ ಬಂದಿರುವಂತದ್ದು. ಈಗಾಗಲೇ ಒಂದು ಪೊಲೀಸ್ ವ್ಯಾನ್ ಕೂಡ ಬಂದಿರುವಂತದ್ದು. ಯಾರು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೋ, ಜೊತೆಗೆ ಯಾರು ಏನು ಒಂದ್ ರೀತಿಯಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ವಿಧಾನಸೌಧದ ಒಳಗಡೆ ಹೋಗ್ತಾರೋ ಅಂತವರನ್ನೆಲ್ಲರನ್ನ ಕೂಡ ಏನು ತಪಾಸಣೆ ಮಾಡ್ತಾ ಇದ್ದಾರೆ. ಜೊತೆಗೆ ವಿಧಾನಸೌಧದ ಮುಂಭಾಗದಲ್ಲಿಯೇ ಇಲ್ಲಿ ಮೆಟ್ರೋ ಸ್ಟೇಷನ್ ಇದು ಇರೋದ್ರಿಂದಾಗಿ ಇಲ್ಲಿ ಕೂಡ ಸಾಕಷ್ಟು ಏನು ಭದ್ರತೆ ದೃಷ್ಟಿಕೋನದಲ್ಲಿ ಅವರನ್ನ ಕೂಡ ತಪಾಸಣೆ ಮಾಡ್ತಾ ಇರುವಂತದ್ದು. ಜೊತೆಗೆ ವಿಧಾನಸೌಧದ ಏನು ಈ ಒಂದು ಪ್ರವೇಶ ದ್ವಾರ ಏನಿದೆ ಈಸ್ಟ್ ಗೇಟ್ ಅಲ್ಲಿ, ಇಲ್ಲೂ ಕೂಡ ಭದ್ರತೆಯ ದೃಷ್ಟಿಕೋನದಿಂದಾಗಿ ಏನು ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ತಪಾಸಣೆಯನ್ನ ಮಾಡ್ತಾರೆ. ಸುಮಾರು ಸರ್ಕಾರಿ ನೌಕರರು ಈ ಒಂದು ಈಸ್ಟ್ ಗೇಟ್ ನ ಮೂಲಕವಾಗಿ ವಿಧಾನಸೌಧದ ಒಳಗಡೆ ಹೋಗ್ತಾರೆ. ಆದ್ರೆ ಅಂತವರನ್ನ ಕೂಡ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ತದನಂತರ ವಿಧಾನಸೌಧದ ಒಳಗಡೆ ಬಿಡ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಜನರು ಸರ್ಕಾರಿ ನೌಕರರು ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಆದ್ರೆ ಅಂತವರನ್ನ ಎಲ್ಲಾ ದಾಖಲೆಗಳು ಸರಿ ಇದ್ದಾಗ ಮಾತ್ರ ಒಳಗಡೆ ಕಳಿಸ್ತಾ ಇದ್ದಾರೆ. ಯಾವುದೇ ದಾಖಲೆಗಳು ಇಲ್ಲ ಅನ್ನೋದಾಗಿದ್ರೆ ಅವರನ್ನ ವಿಧಾನಸೌಧದ ಒಳಗಡೆ ಪ್ರವೇಶ ಕೂಡ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿರುವಂತದ್ದು ಇಲ್ಲಿ. ಜೊತೆಗೆ ಏನು ಇಲ್ಲಿಯೇ ಒಂದು ವಿಧಾನಸೌಧದ ಮುಂಭಾಗದಲ್ಲಿ ಮೆಟ್ರೋ ನಿಲ್ದಾಣ ಇರೋದ್ರಿಂದ ಅಲ್ಲಿ ಕೂಡ ಜನರಿಗೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಭದ್ರತೆಯನ್ನ ಕಲ್ಪಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಅವರಿಗೆ ಕೊಟ್ಟಾಗ ಜನರು ಕೂಡ ಸಾಕಷ್ಟು ಭಯಭೀತಗೊಂಡಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಹೇಗೆ ಅಟ್ಯಾಕ್ ಆಗುತ್ತೋ ಅನ್ನುವಂತಹ ಭಯದಲ್ಲಿಯೇ ಜನರು ಕೂಡ ಇರುವಂತದ್ದು. ಜೊತೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಅಂದ್ರೆ ಯಾರೆಲ್ಲ ಪ್ರವಾಸಿಗರು ಇದ್ರು ಅವರೆಲ್ಲರೂ ಕೂಡ ವಿಧಾನಸೌಧದ ಸೊಬಗನ್ನ ನೋಡೋದಕ್ಕೆ ಅಂತೇಳಿ ಬರ್ತಾ ಇದ್ರು. ವಿಧಾನಸೌಧದ ಮುಂಭಾಗದಲ್ಲಿ ಒಂದಿಷ್ಟು ಛಾಯಾಚಿತ್ರಗಳನ್ನ ಕೂಡ ಸೆರೆ ಹಿಡ್ಕೊಳ್ತಾ ಇದ್ರು. ಅಂತವರನ್ನ ಕೂಡ ಇದೀಗ ನಿರ್ಬಂಧ ಹೇರಿರುವಂತದ್ದು, ಯಾರು ಕೂಡ ಈ ಒಂದು ಸ್ಥಳಕ್ಕೆ ಬರಬೇಡಿ ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಏನು ಪ್ರವಾಸಿಗರು ಕೂಡ ವಿಧಾನಸೌಧದ ಒಳಗಡೆ ಹೋಗೋದಕ್ಕೆ ನಿರ್ಬಂಧವನ್ನು ಕೂಡ ಹೇರಿರುವಂತದ್ದು. ಒಂದ್ ರೀತಿಯಲ್ಲಿ ಇಡೀ ವಿಧಾನಸೌಧ ಕಾಕಿ ಸರ್ಪಗಾವಲಿನಲ್ಲಿ ಅಡಕವಾಗಿರುವಂತದ್ದು. ಯಾವ ಕ್ಷಣದಲ್ಲಿ ಹೇಗೆ ಅಟ್ಯಾಕ್ ಆಗುತ್ತಾ ಅಥವಾ ಏನಾಗುತ್ತ ಅನ್ನುವಂತಹ ಭಯದಲ್ಲಿಯೇ ಇಲ್ಲಿನ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರುವಂತದ್ದು. ಹೀಗಾಗಿ ಪ್ರತಿ ನಿಮಿಷವೂ ಕೂಡ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಕೂಡ ವಿಧಾನಸೌಧದ ಎಲ್ಲಾ ಆವರಣದೊಳಗೆ ಏನು ಗಸ್ತನ್ನ ತಿರುಗ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ಮತ್ತು ಲೋಕೇಶ್. ನನ್ನ ಇಬ್ಬರು ಕೊಲೀಗ್ಸ್, ಒಬ್ರು ವಿಧಾನಸೌಧದಿಂದ ಮತ್ತೊಬ್ರು ಮೆಟ್ರೋ ನಿಲ್ದಾಣದಿಂದ ಅಲ್ಲಿನ ಮಾಹಿತಿಯನ್ನು ರವಾನೆ ಮಾಡಿದ್ರು. ಉಗ್ರರು ಬೆಂಗಳೂರಿನಲ್ಲಿ ಸಂಭಾವ್ಯ ದಾಳಿಯನ್ನು ನಡೆಸಬಹುದು ಅನ್ನುವಂತಹ ಎಚ್ಚರಿಕೆಯಿಂದಾಗಿ ಬೆಂಗಳೂರಿನ ಜನನಿಬಿಡ ಪ್ರದೇಶಗಳಲ್ಲಿ ಬಂದೋಬಸ್ತನ್ನು ತೀವ್ರವಾಗಿ ಕೈಗೊಳ್ಳಲಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ. ವಿರಾಮಕ್ಕೂ ಮುನ್ನ ನಾನು ಮೆಟ್ರೋ ಸ್ಟೇಷನ್ ಮತ್ತು ವಿಧಾನಸೌಧದಿಂದ ಭದ್ರತೆ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ನನ್ನ ಕೊಲೀಗ್ಸ್ ಮಾಹಿತಿ ಕೊಟ್ಟರು. ನೇರವಾಗಿ ನಾನು ಇವಾಗ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಅಂದರೆ ಕ್ರಾಂತಿವೀಳ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ತೆರಳುತ್ತೀನಿ. ನನ್ನ ಕೊಲೀಗ್ ಉಮೇಶ್ ನನ್ನ ಜೊತೆ ಅಲ್ಲಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಉಮೇಶ್, ಬೇರೆ ಭಾಗಗಳಿಗಿಂತ ಅತಿ ಹೆಚ್ಚು ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಈ ರೈಲ್ವೆ ಸ್ಟೇಷನ್ಗೆ, ಯಾಕೆಂದರೆ ಇಂಟರ್ ಸ್ಟೇಟ್ ಟ್ರೈನ್ಗಳು ಓಡಾಡ್ತಾ ಇರುತ್ತೆ, ಬೇರೆ ರಾಜ್ಯದಿಂದ ಬರುತ್ತೆ ಹೋಗುತ್ತೆ. ಸೊ ಜನಗಳ ತಪಾಸಣೆ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ನಡೀಬೇಕು. ಹಾಗಾಗಿ ಅಲ್ಲಿನ ಭದ್ರತೆ ಹೇಗಿದೆ? ಅರವಿಂದ್, ಬೆಂಗಳೂರಿನ ಐ ಅಲರ್ಟ್ ಏನು ಘೋಷಣೆ ಮಾಡಿದ್ರು ಅಲ್ಲಿಂದ ಕೂಡ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಹೆಚ್ಚಿನ ಮಟ್ಟದಲ್ಲಿ ಭದ್ರತೆ ನಿಯೋಜನೆ ಮಾಡಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ RPF ಮತ್ತು RPSF ಅಧಿಕಾರಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಬೆಳಗ್ಗೆಯಿಂದ ಕೂಡ ನಾವು ಇಲ್ಲೇ ಸ್ಥಳದಲ್ಲೇ ಇರೋ ಕಾರಣಕ್ಕಾಗಿ ಇಲ್ಲಿ ಈ ಹಿಂದೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭದ್ರತೆ ಕೈಗೊಂಡಿರುವಂಥದ್ದು ನೀವು ನೋಡ್ತಾರೆ. ಪ್ರತಿಯೊಬ್ಬನು ಯಾರೇ ಕೂಡ ರೈಲ್ವೆ ಸ್ಟೇಷನಲ್ಲಿ ಎಂಟ್ರಿ ಆದರೂ ಕೂಡ ಅವ್ರನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಜೊತೆಗೆ ಅವ್ರ ಬ್ಯಾಗ್ಗಳಾಗಿರ್ಬೋದು ಅಥವಾ ಅನುಮಾನ ವ್ಯಕ್ತಿಗಳಾಗಿರ್ಬೋದು ಅವ್ರನ್ನ ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡುವಂಥದ್ದು. ಜೊತೆಗೆ ಈ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿರುವಂತಹ ಈ ಜಾಗ ನೀವು ನೋಡ್ತಾ ಇರ್ಬೋದು, ಈ ಜಾಗದಲ್ಲಿ ಸಾಮಾನ್ಯ ದಿನಗಳಲ್ಲಿ ಬಂದಂತಹ ವೇಳೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಗಡೆ ಹೋಗುವಂತಹ ಕೆಲವು ಪ್ರಯಾಣಿಕರು ಏನಿದ್ರು ಲಗೇಜ್ಗಳು ಸಮೇತ ಇಲ್ಲೇ ಲಗೇಜ್ ಇಟ್ಟು ಇಲ್ಲಿ ಕಾಣುವಂತಹ ದೃಶ್ಯಗಳು ಕಾಣ್ತಿದ್ವು. ಆದ್ರೆ ಇವತ್ತು ನೋಡೋದಾದ್ರೆ
ಇಲ್ಲಿ ಯಾವುದೋ ಒಬ್ಬ ಲಗೇಜ್ ಇಟ್ಕೊಂಡಿರುವಂತಹ ವ್ಯಕ್ತಿಗಳು ಕಾಣಿಸ್ತಾ ಇಲ್ಲ, ಅಥವಾ ಪ್ರಯಾಣಿಕರು ಕೂಡ ಇಲ್ಲಿ ನಿಲ್ಲೋಕೆ ಬಿಡ್ತಾ ಇಲ್ಲ. ಕಾರಣಕ್ಕಾಗಿ ಈ ಐ ಎಲ್ ಎಡ್ ಘೋಷಣೆಯಲ್ಲಿ ಸಂಪೂರ್ಣವಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ನಿಯೋಜನೆಗೊಂಡಿರುವಂಥದ್ದು, ಜೊತೆಗೆ ನೀವು ನೋಡ್ತಾ ದೃಶ್ಯಗಳು ನೋಡಬಹುದು, ಒಂದು ಆಂಬ್ಯುಲೆನ್ಸ್ ಕೂಡ ಇಲ್ಲಿ ಸ್ಥಳದಲ್ಲಿ ನಿಯೋಜನೆಗೊಂಡಿದೆ. ಹಾಗಾಗಿ ಈ ಒಂದು ಸಂಪೂರ್ಣ ಹೆಚ್ಚಿನ ಭದ್ರತೆಯನ್ನು ಈಗ ರೈಲ್ವೆ ನಿಲ್ದಾಣದಲ್ಲಿ ನಿಯೋಜನೆಗೊಂಡಿರುವಂಥದ್ದು. ಪೊಲೀಸರು ಕೂಡ ಎಲ್ಲ ಕಡೆ ಐ ಎಲ್ ಎಡ್ ಘೋಷಣೆ ಮಾಡಿರುವಂಥದ್ದು. ಇಲ್ಲಿಯೇನು ರೈಲ್ವೆ ಸ್ಟೇಷನ್ ಮುಂಭಾಗ ಯಾವುದೇ ಒಂದು ಅನುಮಾನಾಸ್ಪದ ವಾಹನ ನಿಲ್ಲೋ ಆಗಿಲ್ಲ, ಮತ್ತೆ ಅನುಮಾನಾಸ್ಪದ ವ್ಯಕ್ತಿ ನಿಂತರೂ ಕೂಡ ತಕ್ಷಣಕ್ಕೆ ಬಂದ ಪೊಲೀಸರನ್ನ ಪ್ರಶ್ನೆ ಮಾಡ್ತಾರೆ, ಅಲ್ಲಿಂದ ಕಳಿಸುವಂತ ಕೆಲಸಗಳು ಕೂಡ ಮಾಡ್ತಾರೆ ಅರವಿಂದ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ ಬರೋಣ. ನನ್ನ ಕೊಲೀಗ್ ಸುನಿಲ್ ನನ್ನ ಜೊತೆ ಅಲ್ಲಿಂದ ಲೈವ್ ಜಾನ್ ಆಗ್ತಾ ಇದ್ದಾರೆ. ಎಸ್, ಮೆಜೆಸ್ಟಿಕ್ ಬಸ್ ನಿಲ್ದಾಣನೂ ಸುನಿಲ್ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಬಸ್ಗಳು ಬರ್ತಾ ಇರುತ್ತೆ, ಪ್ರಯಾಣಿಕರು ಬರ್ತಾರೆ, ಇಳಿತಾರೆ, ಹೋಗ್ತಾರೆ. ಸೊ ಅಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ. ಸೊ ತಾವೇನು ಆದ್ರೆ ಅದಕ್ಕೆ ಅಡಿಷನಲ್ ಮಾಹಿತಿ ಏನು ಕೊಡ್ತೀರಾ? ಖಂಡಿತ ಅರವಿಂದ್, ಯಾಕಂದ್ರೆ ಆ ಮೆಜೆಸ್ಟಿಕ್ ಸುತ್ತಮುತ್ತ ತುಂಬಾನೇ ಜನದಟ್ಟಣೆ ಇರುತ್ತೆ ಬೇರೆ ಬೇರೆ ರಾಜ್ಯಗಳಿಂದ. ಯಾಕಂದ್ರೆ ಇಲ್ಲಿಂದ ಪಕ್ಕದಲ್ಲೇ ರೈಲ್ವೆ ನಿಲ್ದಾಣ ಇದೆ, ಮತ್ತೆ ಮೆಟ್ರೋ ನಿಲ್ದಾಣ ಇದೆ. ಎಲ್ಲರೂ ಕೂಡ ಸಿಟಿಗೆ ಬಂದ್ರು ಅಂತಂದ್ರೆ ಈ ಮೆಜೆಸ್ಟಿಕ್ ನಿಲ್ದಾಣದಿಂದಾನೆ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಹೋಗ್ಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ ಈಗ ಆಲ್ರೆಡಿ ಇಲ್ಲಿ ಪ್ರತಿ ಗಂಟೆಗೊಮ್ಮೆ ಡಾಗ್ ಸ್ಕ್ವಾಡ್ ಬಂದ್ಬಿಟ್ಟು ಇಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಅನ್ನೋದನ್ನ, ಆಮೇಲೆ ಅನುಮಾನಾಸ್ಪದ ವಸ್ತುಗಳೇನಿದೆ ಅದನ್ನೆಲ್ಲದನ್ನು ಕೂಡ ಒಂದು ಚೆಕ್ ಮಾಡ್ತಾರೆ, ಪ್ರತಿ ಗಂಟೆಗೊಮ್ಮೆ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಪಕ್ಕದಲ್ಲೇ KSRTC ಬಸ್ ನಿಲ್ದಾಣ ಕೂಡ ಇದೆ ಅಲ್ಲಿ, ಅಲ್ಲೂ ಕೂಡ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಸರಿನೂ ಕೂಡ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ಕೊಂಡ್ರೆ ಅವ್ರ ಮೇಲೂ ಕೂಡ ನಿಗಾ ಇಡ್ತಾರೆ. ಮತ್ತೆ ಮೈಕ್ಗಳಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಅನುಮಾನಾಸ್ಪದ ವಸ್ತುಗಳ ಕಂಡ್ರೆ ನಮಗೆ ತಿಳಿಸಿ ಅನ್ನೋ ಒಂದು ಅನುಮಾನ ಇದು ಒಂದು ಮೈಕ್ಗಳನ್ನು ಅನೌನ್ಸ್ ಮಾಡೋದಾಗ್ಲಿ, ಮತ್ತೆ ಅಲ್ಲಿ ಯಾವುದೇ ರೀತಿಯಾದಂಥ ಆಟೋಗಳಾಗ್ಲಿ ಒಳಗಡೆ ಬಂದು ಜಾಸ್ತಿ ಹೊತ್ತು ನಿಲ್ಲದೆ ಇರೋ ರೀತಿ ನೋಡ್ಕೊಳ್ತಾ ಇದ್ದಾರೆ. ಎಲ್ಲದನ್ನು ಕೂಡ ಇಮಿಡಿಯೇಟ್ ಆಗಿ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಯಾರಾದರೂ ಅನುಮಾನಾಸ್ಪದವಾಗಿ ತಿರುಗಾಡ್ತಾ ಇದ್ರು ಅಂದ್ರೂ ಕೂಡ ಇಲ್ಲಿನ ಕೇವಲ ಪೊಲೀಸ್ನರಲ್ಲದೆ KSRTC ಮತ್ತು ಮೆಜೆಸ್ಟಿಕ್ ಇದೇನು ಸಾರಿಗೆ ಇಲಾಖೆಯ ಭದ್ರತಾ ಒಂದು ಅಧಿಕಾರಿಗಳನ್ನು ಕೂಡ ಇಲ್ಲಿ ನೇಮಿಸಿರ್ತಕ್ಕಂಥದ್ದು, ಅವರು ಕೂಡ ಮೆಜೆಸ್ಟಿಕ್ ಸುತ್ತಮುತ್ತನೂ ಕೂಡ ತಿರುಗಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಬಹಳ ವಿಶಾಲವಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಇದನ್ನ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆಯಿಂದನೂ ಕೂಡ ಇಲ್ಲಿ ಸಾರ್ವಜನಿಕರು ಪ್ರಯಾಣಿಕರು ಒಂದು ಬರ್ತಾ ಇರ್ತಾರೆ. ಹಾಗಾಗಿ ಇಡೀ ಒಂದು ಮೆಜೆಸ್ಟಿಕ್ನ ರೌಂಡ್ ಹಾಕ್ಬೇಕಾಗುತ್ತೆ. ವೈಸಳ ವಾಹನ ಕೂಡ ಇಡೀ ಮೆಜೆಸ್ಟಿಕ್ ಸುತ್ತಮುತ್ತ ಒಂದು ರೌಂಡ್ ಹಾಕ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ನಿಮಗೆ ಏನಾದರೂ ಸಹಾಯ ಬೇಕಾದ್ರೆ ಏನಾದರೂ ಅನುಮಾನಾಸ್ಪದ ವಸ್ತುಗಳು ಸಿಕ್ಕರೆ ನಮ್ಮನ್ನು ಕೇಳಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹಿಂದ್ಗಡೆ ಒಂದು ಜರ್ಕಿನ್ ಹಾಕೊಂಡು ಕೂಡ ಇಲ್ಲಿನ ಒಂದು ಭದ್ರತಾ ಅಧಿಕಾರಿಗಳು ಏನಿದ್ದಾರೆ ಅವರು ಕೂಡ ಇಡೀ ಮೆಜೆಸ್ಟಿಕ್ನ ಒಂದು ರೌಂಡ್ ಆಗ್ತಾ ಇದ್ದಾರೆ ಅರವಿಂದ್. ಸುನಿಲ್, ಭದ್ರತೆಗಾಗಿ ಯಾವ್ಯಾವ ಫೋರ್ಸ್ಗಳನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ ಅಂತ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಪ್ರಮುಖವಾಗಿ ಇಲ್ಲಿ ಡಾಗ್ ಸ್ಕ್ವಾಡ್ ಇಲ್ಲಿ ಒಂದು ಮೆಜೆಸ್ಟಿಕ್ ನಲ್ಲಿ ಇರ್ತಕ್ಕಂಥದ್ದು ಪ್ರತಿ ಗಂಟೆಗೊಮ್ಮೆ. ಯಾಕಂದ್ರೆ ಒಂದು ಯಾವುದೇ ಒಂದು ಫೋರ್ಸ್ ಇಟ್ಕೊಂಡು ಇಲ್ಲಿ ಒಂದು ವ್ಯವಸ್ಥೆ ಏನೋ ಒಂದು ಭದ್ರತಾ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾದರೂ ಒಂದು ಸೂಟ್ ಕೇಸ್ ಅಥವಾ ಸಾರ್ವಜನಿಕರು ಓಡಾಡ್ತಿರ್ತಾರೆ, ಬ್ಯಾಗ್ಗಳನ್ನ ಬಿಟ್ಟೋಗಿರ್ತಾರೆ, ಅಂತಹ ಸಂದರ್ಭದಲ್ಲಿ ಒಂದು ಅನುಮಾನಾಸ್ಪದವಾಗಿ ಯಾರಿಗೆ ಕಂಡು ಬಂತು ಅಂತಂದ್ರೆ ಇಡೀ ಆ ಡಾಗ್ ಸ್ಕ್ವಾಡ್ ಇಡೀ ಮೆಜೆಸ್ಟಿಕ್ ಸುತ್ತಮುತ್ತನ ಕೂಡ ರೌಂಡ್ ಹಾಕಿ ಎಲ್ಲದನ್ನು ಕೂಡ ನೋಡ್ಕೊಳ್ತಾರೆ. ಮೆಟಲ್ ಡಿಟೆಕ್ಟರ್ ಅನ್ನು ಕೂಡ ಹಾಕಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. ಬರೀ ಕೇವಲ ಯಾಕಂದ್ರೆ ಇಡೀ ಬೆಂಗಳೂರೇ ಅಲರ್ಟ್ ಆಗಿರೋದ್ರಿಂದ ಪೊಲೀಸರ ಸಂಖ್ಯೆನೂ ಕೂಡ ಕೊರತೆ ಇರುತ್ತೆ. ಕೇವಲ ಮೆಜೆಸ್ಟಿಕ್ಗೆ ಒಂದು ಇಲ್ಲಿ ನಿಯೋಜನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆಯೂ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರಮುಖವಾಗಿ ಇಲ್ಲಿ ಡಾಗ್ ಸ್ಕ್ವಾಡ್ ಅನ್ನು ನೇಮಕ ಮಾಡಿದ್ದಾರೆ. ಮತ್ತೆ KSRTC ಏನು BMTC ಸಾರಿಗೆ ಇಲಾಖೆಯ ಒಂದು ಭದ್ರತಾ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಇಲ್ಲಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅರವಿಂದ್. ಓಕೆ ಸುನಿಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸುನಿಲ್ ಮತ್ತು ಉಮೇಶ್ ಇಬ್ಬರಿಗೂ ಕೂಡ ಧನ್ಯವಾದ.